ಹಳ್ಳಿಗಳಲ್ಲಿ ಸಿಎಂ ಗ್ರಾಮ ವಾಸ್ತವ್ಯದ ದರ್ಬಾರ್ ನಡೆಸ್ತಾ ಇದ್ರೆ ಇತ್ತ ಬೆಂಗಳೂರಿನಲ್ಲಿ ಡಿಸಿಎಂ ದರ್ಬಾರ್ ನಡೆಸಿದ್ದಾರೆ. ಎಷ್ಟೇ ಟೀಕೆ ಬಂದರೂ ಕೂಡ ಜೀರೋ ಟ್ರಾಫಿಕ್ ವ್ಯಾಮೋಹವನ್ನ ಪರಮೇಶ್ವರ್ ಅವರು ಬಿಟ್ಟಂತೆ ಕಾಣ್ತಿಲ್ಲ. ಪರಂ ಸಾಹೇಬ್ರು ಜೀರೋ ಟ್ರಾಫಿಕ್ ವ್ಯಾಮೋಹದಿಂದ ಶಾಲಾ ಮಕ್ಕಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. 20 ನಿಮಿಷಗಳ ಕಾಲ ಶಾಲಾ ವಾಹನ ತಡೆದಿದ್ದರಿಂದ ಶಾಲಾ ಮಕ್ಕಳು ಒಂದು ಕಡೆ ಪರಿತಪಿಸಿ ಹೋಗಿದ್ದಾರೆ. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೇ ಇದ್ರೆ ದಂಡವನ್ನು ವಿಧಿಸ್ತಾರೆ. ವಿಐಪಿಗಳಿಗೂ ಕೂಡ ಇದು ಅನ್ವಯ ಆಗಬೇಕಲ್ವಾ? ಯಾಕೆ ಅನ್ವಯ ಆಗಲ್ಲ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಇನ್ನು ಪಬ್ಲಿಕ್ ಟಿವಿ ವರದಿಯ ನಂತರ ಕ್ಷಮೆಯನ್ನು ಯಾಚಿಸಿದ್ದಾರೆ ಡಿಸಿಎಂ ಪರಮೇಶ್ವರ್. ಕ್ಷಮೆ ಬಿಡಿ, ಇನ್ನಾದರೂ ಜೀರೋ ಟ್ರಾಫಿಕ್ ವ್ಯಾಮೋಹವನ್ನು ಬಿಟ್ಟು ಬಿಡಿ ಅನ್ನುವಂಥದ್ದನ್ನ ನಾವು ಕೇಳ್ಕೊಳ್ತೀವಿ. ನಾನು ಆಂಬ್ಯುಲೆನ್ಸ್ಗಳಿಗೆ, ಸ್ಕೂಲ್ ಬಸ್ಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಗೃಹ ಸಚಿವನಾಗಿದ್ದಾಗೂ ಕೂಡ ನಮ್ಮ ಪೊಲೀಸ್ ಅವರಿಗೆ ಹೇಳಿದ್ದೇನೆ. ಒಂದೊಂದು ಸಾರಿ ಇಂಥ ಘಟನೆಗಳು ನಡೆದು ಬಿಡುತ್ತೆ, ಅದರಿಂದ ಕ್ಷಮೆ ಕೇಳ್ತೀನಿ ನಾನು. ಅಂಥದ್ದು ನಡೀಬಾರ್ದು. ಆ ಮಕ್ಕಳಲ್ಲಿ ಕೂಡ ನಾನು ಕ್ಷಮೆ ಕೇಳ್ತೇನೆ, ಪೋಷಕರಲ್ಲೂ ಕೂಡ ನಾನು ಕ್ಷಮೆ ಕೇಳ್ತೇನೆ. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಂದಿನಿ ಇದ್ದಾರೆ. ನಂದಿನಿ, ಇದೇನು ಮೊದಲನೇ ಬಾರಿ ಕ್ಷಮೆ ಕೇಳ್ತಿಲ್ಲ ಡಿಸಿಎಂ ಸಾಹೇಬ್ರು, ಯಾಕೋ ಜೀರೋ ಟ್ರಾಫಿಕ್ ವ್ಯಾಮೋಹ ಅವ್ರನ್ನ ಬಿಟ್ಟು ಬಿಡದಂತೆ ಕಾಡ್ತಿದ್ಯಪ್ಪ ಅಂದರೆ ವಿವಿಐಪಿಗಳಿಗೆ ಎಲ್ಲ ಅನ್ವಯಗಳಾಗಬೇಕಲ್ವಾ? ಆಂಬ್ಯುಲೆನ್ಸ್ಗೆ ದಾರಿ ಬಿಡದ್ರೆ ದಂಡ ವಿಧಿಸ್ತಾರೆ, ಇವ್ರಿಗೂ ದಂಡ ವಿಧಿಸುವಂತಹ ಏನಾದರೂ ಮಾಡ್ಬೇಕನ್ಸುತ್ತಪ್ಪ? ಶಕುಂತಲಾ, ಈಗಾಗಲೇ ತಿಳಿದಿರೋ ಹಾಗೆ ಜೀರೋ ಟ್ರಾಫಿಕ್ ಮೇಲೆ ಡಿಸಿಎಂ ವ್ಯಾಮೋಹ ಹಲವು ಬಾರಿ ಸಾಬೀತಾಗಿದೆ. ಇಂದು ಸಹ ಆರ್ಟಿ ನಗರ ಪೊಲೀಸ್ ಠಾಣೆಯ ಬಳಿ ಡಿಸಿಎಂ ಬರ್ತಾರೆ ಅಂತ ಹೇಳಿ ಟ್ರಾಫಿಕ್ ಜಾಮ್ ಅನ್ನ ಮಾಡಲಾಗಿತ್ತು. ಶಾಲಾ ವಾಹನವನ್ನ ಬರೋಬ್ಬರಿ 20 ನಿಮಿಷಗಳ ಕಾಲ ತಡೆ ಹಿಡಿಯಲಾಗಿತ್ತು. 10 ನಿಮಿಷ ಡಿಸಿಎಂ ಬರೋದಕ್ಕೆ ಮುಂಚಿತವಾಗಿ, ತದನಂತರ 10 ನಿಮಿಷ ಸಹ ತಡೆ ಹಿಡಿದಿದ್ರು. ಯಾಕೆಂದ್ರೆ ಡಿಸಿಎಂ ಬೆಂಬಲಿಗರ ವಾಹನಗಳು, ಲೋಕಲ್ MLA ವಾಹನಗಳು ಸಹ ಸಾಕಷ್ಟಿತ್ತು. ಹಾಗಾಗಿ ಶಾಲಾ ಮಕ್ಕಳಿಗೆ 20 ನಿಮಿಷ ತಡವಾಯಿತು. ಈ ಸುದ್ದಿ ಬಿತ್ತರವಾಗ್ತಿರೋ ಬೆನ್ನಲ್ಲೇ ಡಿಸಿಎಂ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ, ಹಾಗೇನಾದ್ರೂ ಆಗಿದ್ರೆ ಶಾಲಾ ಮಕ್ಕಳನ್ನು ಕ್ಷಮೆ ಕೇಳ್ತೀನಿ. ಇನ್ನು ಪೊಲೀಸರಿಗೆ ಇನ್ನಾದ್ರೂ ಜ್ಞಾನೋದಯ ಆದ್ರೆ ಸಾಕು ನಂದಿನಿ, ಕ್ಷಮೆ ಕೇಳೋದ್ ಬೇಡ, ಯಾಕಂದ್ರೆ ಕ್ಷಮೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.